ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಇವತ್ತು ಬಂದುಬಿಟ್ಟು ಡೀಪ್ ಕ್ಲೀನ್ ಮಾಡೋಣ ಮನೇನ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮನ್ವಿತ್ ಬೇರೆ ಇವತ್ತು ಮಲ್ಗೆಲ್ಲ. ಸೊ ಟೈಮ್ ಬಂದಿವಾಗ 10:30 ಆಗಿದೆ. 10 ಗಂಟೆ ಹೇಗೆ ಮಲಗಿಸ್ಬಿಡ್ತಿದ್ದೆ ನಾನು ಇವತ್ತು. ಅವನು ಯಾವ ಟೈಮಲ್ಲಿ ಹೇಳ್ತಾನೆ ಅದ್ರ ಮೇಲೆ ಡಿಪೆಂಡು. ಸೊ ನಾವು ಹೇಳುವಾಗಲೇ 6:30 7 ಗಂಟೆ ಹಿಂಗೆ ಎದ್ದ ಅಂತ ಅಂದರೆ ಬೇಗನೆ ಮಲಗಿಸ್ಬಿಡ್ತೀನಿ. 8 ಗಂಟೆ 8:30 ಹೀಗೆ ಎದ್ದ ಅಂತ ಅಂದರೆ 11:30 12 ಗಂಟೆಗೆ ಮಲಗಿಸ್ತೀನಿ. ಸೊ ಏನಾದ್ರು ತಿನ್ಸ್ಬಿಟ್ಟು ಮಲಗಿಸ್ಬಿಟ್ರೆ ಅವನು ಒಂದು 2:30 ಹೇಳ್ತಾನೆ, ಆಮೇಲೆ ಊಟ ಮಾಡ್ಸೋಕ್ಕಾಗತ್ತೆ ಅಂತ. ಸೊ ಇವತ್ತು ಸ್ವಲ್ಪ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, 7:30 ಹಿಂಗೆ ಎದ್ದಿದ್ದಾನೆ. ಅದಕ್ಕೋಸ್ಕರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಡ್ ಬೇರೆ ಕ್ಲೀನ್ ಮಾಡಿಲ್ಲ, ಮಲ್ಕೊಳ್ಳೋದು ಸುಮ್ಮನೆ ಹಾಗೆ ಮಲಸಿದ್ದು ಸರಿಯಾಗಲ್ಲ. ಆಮೇಲೆ ನೈಟ್ ಮಲಗಿರೋದು ಎಲ್ಲ ಹಾಸಿಗೆಯಿಂದ ನಾನು ತೆಗ್ದಿಲ್ಲ, ಅಂದರೆ ಹಾಸಿಗೆ ಅಂತ ಅಂದರೆ ಬೆಡ್ಶೀಟ್ ಇನ್ನೂ ಏನೂ ಫೋಲ್ಡ್ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ. ಸುಮಾರು ದಿನ ಆಯಿತು, ನಿಮಗೆಲ್ಲ ಗೊತ್ತು ನಾನು ನವರಾತ್ರಿಗೆ ಸ್ವಲ್ಪ ಅಲ್ಲಲ್ಲಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಡೀಪ್ ಕ್ಲೀನ್ ಅಂತ ಮಾಡೇ ಇಲ್ಲ. ಸೊ ನಮ್ಮದು ಹೆಲ್ತ್ ಅಪ್ಸೆಟ್ ಆಗಿರುತ್ತೋ, ಮನವಿತಿಗೆ ಆರಾಮಿರಲಿಲ್ಲ. ಸೊ ಏನಾದರೂ ಕ್ಲೀನ್ ಮಾಡುವಾಗ ಡಸ್ಟ್ ಅಲರ್ಜಿ ಆದರೆ ಮತ್ತೆ ಆರಾಮಿಲ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮನೇನ ಕ್ಲೀನ್ ಮಾಡೇ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಮನ್ವಿತಿಗೆ ಯಾವಾಗ ನನ್ನ ಮೇಲೆ ಹೆವಿ ಲವ್ ಆಗ್ಬಿಡುತ್ತೆ ಒಂದೊಂದು ಸಾರಿ. ಹಾಗೆ ನಾನು ಬ್ಲಾಗ್ ಮಾಡುವಾಗಲೇ ಅವನು ತರಲೆಗಳಿರುತ್ತೆ. ಸೊ ಹಾಗೆ ಬನ್ನಿ, ಇವತ್ತು ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋಣ. ಆ ನಂತರ ಆ ಬ್ಲಾಗ್ನ ನಾನು ಸಾರಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾನೆ, ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಸೊ ಇವತ್ತು ಆಮೇಲೆ ಫ್ರಿಜ್ನ ಹಸ್ಬೆಂಡ್ನ ಅವ್ರಿಗೆ ಹೋದಾಗಲೇ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಸೊ ಉಪ್ಪಿನಕಾಯಿ, ಆಮೇಲೆ ಜಾಮ್, ಆಮೇಲೆ ಪೇಟೆ ಉಪ್ಪಿನಕಾಯಿ ಎಲ್ಲ ಎಕ್ಸ್ಪೈರ್ ಆಗಿರೋದೆಲ್ಲ ತೆಗೆದ್ಬಿಟ್ಟು ಬಿಸಾಕಿ ಫುಲ್ಲು ಕ್ಲೀನ್ ಆಗಿಬಿಟ್ಟಿದೆ. ಆಮೇಲೆ ನಾನು ಬಂದುವಾಗ ತರಕಾರಿ ಒಂದೂ ಇರಲಿಲ್ಲ, ಬರೀ ಟೊಮೆಟೊ ಒಂದು ಕೆ ಜಿ ಅಷ್ಟಿತ್ತು. ನಿನ್ನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು, ಮೊನ್ನೆ ತರಕಾರಿ ತಂದೆಲ್ಲ ಜೋಡಿಸಿದ್ದೀನಿ. ಸೊ ಫ್ರಿಜ್ಜಿಂದ ಸವಾಸಕ್ಕೆ ಹೋಗಲ್ಲ, ಫ್ರಿಜ್ಜೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ, ಮೇಲುಗಡೆ ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ರೂಮೆಲ್ಲ ಸ್ವಲ್ಪ ಡಸ್ಟ್ ಮಾಡೋದಿದೆ, ರೂಮ್ ಫುಲ್ಲು ಏನು ಗಿಜಿಗಿಜಿ ಆಗಿಬಿಟ್ಟಿದೆ ಅಂದರೆ ಫುಲ್ ಕಾಟ್ ಕೆಳಗಡೆ ಎಲ್ಲ ನಮ್ಮದು ಐಟಮ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಇವತ್ತು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ, ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು. ಸುಮ್ಮನೆ ಬಿಂದುಸ್ ಕನ್ನಡ ಬ್ಲಾಗ್ಸ್ ಅಂತ ಹಾಕಿ ಸರ್ಚ್ ಮಾಡಿ ಹೊಸ ವೀಡಿಯೋ ಯಾವುದು ಅಂತ ಹೇಳಿ ಹುಡ್ಕೋದ್ರ ಬದಲು ಈ ಥರ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದನ್ನ ನೋಡ್ಕೊಂಡು ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಆನಂತರ ಇನ್ನೊಂದು ಮೇನ್ ರೀಸನ್ ಏನಂತ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ತಾ ಹೋದರೆ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋಗ್ತಾರೆ, ನಾನು ಕೂಡ ಆವಾಗ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನನಗೆ ಕೂಡ ಒಂದು ಸ್ಫೂರ್ತಿ ಆಗುತ್ತೆ. ಸೊ ಇದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು, ದಯವಿಟ್ಟು ಮಾಡ್ಕೊಳ್ಳಿ. ಒಂದ್ಸರಿ ಕ್ಲಿಕ್ ಮಾಡಿದರೆ ಸಾಕು, ಸಬ್ಸ್ಕ್ರೈಬ್ ಬಟನ್ ಮೇಲೆ ಪದೇ ಪದೇ ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸರಿ ಮಾಡಿದರೆ ಸಬ್ಸ್ಕ್ರೈಬ್ ಆಗುತ್ತೆ, ಇನ್ನೊಂದ್ಸರಿ ಮಾಡಿದರೆ ಡಿಸ್ಕ್ ಸಬ್ಸ್ಕ್ರೈಬರ್ ಆಗುತ್ತೆ, ಅಂದರೆ ಸಬ್ಸ್ಕ್ರೈಬರಿಂದ ಡಿಸ್ಕ್ ಸಬ್ಸ್ಕ್ರೈಬರ್ ಆಗುತ್ತೆ ಅಂದರೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ಹೆವಿ ಡೀಪ್ ಕ್ಲೀನಿಂಗ್ ಅಂದ್ಕೊಂಡಿದ್ದೀನಿ. ಇದು ಬುಧವಾರ ಆಗಿರೋದ್ರಿಂದ ಇಬ್ಬರು ಸ್ನಾನ ಆಗಿಲ್ಲ ಮನವಿತು ನಂದು, ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆನಂತರನೇ ಮಧ್ಯಾಹ್ನ ಮೇಲೆ ಸ್ನಾನ ಮಾಡಿಬಿಡ್ತೀವಿ. ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಸೊ ಸಂಜೆ ಹಾಗೆ ಇಡ್ಲಿ ಹಿಟ್ಟಿದೆ, ಅಂದರೆ ಸಾರಿ ಇಡ್ಲಿ ಹಿಟ್ಟು ಮಾರ್ನಿಂಗು ಮಾಡಿದ್ದೆ ನಾನು ಹಸ್ಬೆಂಡಿಗೆ ಲಂಚ್ ಬಾಕ್ಸಿಗೋಸ್ಕರ, ಮಧ್ಯಾಹ್ನಕ್ಕೋಸ್ಕರ ನಾನು ಉಪ್ಪಿಟ್ಟು ಮಾಡ್ಕೊಟ್ಟು ಕಳಿಸಿದೆ, ಅದೇ ಉಪ್ಪಿಟ್ಟಿತ್ತು, ಸೊ ಅದೇ ತಿನ್ಕೊಳ್ಳೋದು. ಸಂಜೆ ಬಂದುಬಿಟ್ಟು ಇಡ್ಲಿ ಹಿಟ್ಟಿದೆ, ಸೊ ಇಡ್ಲಿ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ ಏನಂದರೆ ಏನೂ ತೆಗ್ದಿಲ್ಲ. ಸೊ ಪರದೆ ಆಗಿರ್ಬೋದು ಎಲ್ಲ ಹಾಗಿದೆ. ಸೊ ಇವತ್ತು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಾಗೆ ವಿಂಡೋನ ತೆಗಿದೆ, ಒಂದು ವಾರದ ಮೇಲಾಯಿತು. ಸೊ ಇವತ್ತು ತೆಗ್ದೇನು ಸ್ವಲ್ಪ ಗಾಳಿ ಆಡಲಿ ಅಂತ. ನಾವು ಇರಲಿಲ್ಲಲ್ಲ, ಸೊ ಹಸ್ಬೆಂಡು ವಿಂಡೋ ಎಲ್ಲ ಓಪನ್ ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿದ್ಬಿಟ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ನಾನು ಯಾರದೇ ಮನೆಗೆ ಹೋಗಲಿ, ನಮ್ಮ ಮನೆ ಬಂದಾಗ ಏನೋ ಒಂಥರ ಖುಷಿ ನನಗೆ. ಸೊ ಅಂದರೆ ನಾವೇ ಕ್ಲೀನ್ ಮಾಡಿರ್ತೀವಿ, ಆಮೇಲೆ ನಮ್ಮ ಮನೆ ಒಳಗಡೆ ಎಂಟ್ರ್ ಆದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಬಂದ ತಕ್ಷಣ, ಮನೆಗೆ ಎಂಟ್ರಿ ಆದ ತಕ್ಷಣ ಏನೋ ಒಂಥರ ಘಮ್ಮನ ತಲ. ಸೊ ನಿಮಗೆಲ್ಲ ನನ್ನ ಸೀಕ್ರೆಟಾಗಿ ಏನು ನಾನು ಬಳಸ್ತೀನಿ, ಸೀಕ್ರೆಟ್ ಅಂತ ಏನಿಲ್ಲ, ಸೊ ನೀವೆಲ್ಲ ಬಳಸ್ತಾ ಇರ್ಬೋದು. ಸೊ ಆದರೆ ನಮ್ಮ ಮನೇಲಿ ಮಾತ್ರ ಆ ಘಮ ಏನಿದೆ ಅದು ಹೋಗೋದಿಲ್ಲ, ಸೊ ಹಾಗೇ ಇರುತ್ತೆ. ಸೊ ನಾನು ಬಳಸೋದು ಲೈಝಾಲಿಂದ ಒಂದು ಫ್ಲೇವರ್ ಬಳಸ್ತೀನಿ. ಸೊ ಅದು ನೆಕ್ಸ್ಟ್ ಬ್ಲಾಗ್ ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಹೋಮ್ ಸ್ಪ್ರೇ ಯೂಸ್ ಮಾಡ್ತೀನಿ. ಹೋಮ್ ಸ್ಪ್ರೇ ಅಂತ ಅಂದರೆ ಇವಾಗೆಲ್ಲ ಬರುತ್ತೆ ಮನೆಗೆ ಹಾಕೋದೇ ತುಂಬ ಫ್ಲೇವರಲ್ಲಿ ಬರುತ್ತೆ, ನನಗೆ ಲಿಂಬು ಫ್ಲೇವರ್ ಇಷ್ಟ, ಅದಕ್ಕೆ ಓಡನೆಲ್ಲ ಅವ್ರದ್ದು ಲಿಂಬು ಫ್ಲೇವರ್ ಬರುತ್ತೆ. ಸೊ ಅದನ್ನು ನಾನು ಬಳಸೋದು. ಸೊ ಮನೆಯೆಲ್ಲ ಕ್ಲೀನ್ ಆದಮೇಲೆ ವೀಕ್ಲಿ ಒನ್ ಟೈಮ್ ನಾನು ಮನೆಯೆಲ್ಲ ಈ ಥರ ಡೀಪ್ ಕ್ಲೀನ್ ಮಾಡಿರ್ತೀನಿ. ಸೊ ಅದನ್ನೆಲ್ಲ ನಿಮಗೆ ತೋರಿಸಿರಲ್ಲ ನಾನು, ಅಂದರೆ ವೀಡಿಯೋ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಒಂದು, ಆಮೇಲೆ ಇನ್ನೇ ಪದೇ ಪದೇ ಏನು ಡೀಪ್ ಕ್ಲೀನಿಂಗ್ ಏನು ತೋರಿಸೋದು ಅಂತ ಹೇಳ್ಬಿಟ್ಟು
ಅದೇ ಕಸ ಹೊಡೋದು, ಅದೇ ನೆಲ ಬರ್ಸೋದು, ಅದೇ ಮನೆಯೆಲ್ಲ ಕ್ಲೀನ್ ಮಾಡೋದು, ಅದೇ ತೋರಿಸೋದು ಅಂತ ಹೇಳ್ಬಿಟ್ಟು ನಾನು ಮಾಡಿರಲ್ಲ. ಒಂದು ವೀಕ್ಲಿ ಒಂದು ಟೈಮು ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಹೋಮ್ ಸ್ಪ್ರೇ ಹಾಕ್ತೀನಿ. ಹಾಗೆ ನನ್ನ ನೆಲನ ಒರೆಸೋಕೆ ಅಂತ ಹೇಳಿ ಹೇಳಿದ್ನಲ್ಲ, ಲೈಝಾದಿಂದ ಒಂದು ಫ್ಲೇವರ್ನ ನಾನು ಯಾವಾಗಲೂ ಅದನ್ನೇ ತರಿಸ್ಕೊಳ್ಳೋದು. ಸೊ ಅದನ್ನೇ ಯೂಸ್ ಮಾಡೋದು. ಅದಕ್ಕೋಸ್ಕರ ಮನೇನ ಕ್ಲೋಸ್ ಆಗಿದ್ದೆ, ಎಲ್ಲಿ ಎಲ್ಲೇ ಹೋಗಿರ್ತೀವಿ ನಾವು, ಮನೆ ಒಳಗಡೆ ಎಂಟರ್ ಆದ ತಕ್ಷಣ ಏನೋ ಒಂಥರ ಘಮ್ ಮತ್ತು ಸ್ಮೆಲ್ ಬರುತ್ತೆ, ಅದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಷ್ಟೇ ನೆಮ್ಮದಿಯಾಗಿರ್ಬೋದು. ಸೊ ಏನೋ ಅಲ್ಲಿ ಇಲ್ಲಿ ಏನೋ ಒಂದು ಪ್ಲೇಟ್ ತೊಳೆದೆ ಬಿಟ್ಟರೂ ನಮಗೆ ಸಮಾಧಾನ ಇರೋಲ್ಲ. ಸೊ ನಾನು ನನಗೆ ಮಾತ್ರ ಆ ಥರ, ಬೇರೆ ಯಾರು ಹೇಗೋ ಗೊತ್ತಿಲ್ಲ ನನಗೆ, ನಾನು ಮಾತ್ರ ಒಂದು ಪ್ಲೇಟ್ನೂ ನಾನು ಹಾಕಿ ಬಿಡೋದಿಲ್ಲ. ಆಮೇಲೆ ಅಡುಗೆ ಆದ ತಕ್ಷಣ ಸೆಲ್ಫ್ ಕಟ್ಟೆನ ಡೈಲಿ ಒರೆಸ್ತೀನಿ ನಾನು. ಅಡುಗೆ ಮನೆ ಅಂತ ಅಲ್ಲ, ಸೊ ಎಲ್ಲನೂ ಅಷ್ಟೇ, ಡಸ್ಟ್ ಇದ್ದರೆ ನಾನು ಡಸ್ಟ್ ಬಿಡೋದಿಲ್ಲ. ಡೈಲಿ ಅಂತೂ ಡೈಲಿ ಹೆಂಗೆ ಕಾಣುತ್ತೆ ನನಗೆ ಡಸ್ಟ್ ಸ್ವಲ್ಪ ನಾನು ಕಂಡರೂ ನನಗೆ ಸಮಾಧಾನ ಆಗೋದಿಲ್ಲ ಒರೆಸೋವರೆಗೂ. ಸೊ ಒರೆಸ್ತಾನೆ ಇರ್ತೀನಿ. ಹಾಗೆಯೇ ಟಿ ವಿ ಮೇಲುಗಡೆ ಮನವಿತ್ತದು ಏನಿದೆ, ಟಾಯ್ಸ್ ಎಲ್ಲ ಇದೆಯಲ್ಲ, ಸೊ ಅದನ್ನು ಕೂಡ ಒಂದಿನ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅವನು ಎಚ್ಚರ ಇದ್ದಾಗ ತೊಗೊಂಡ್ಬಿಟ್ರೆ ಎಲ್ಲ ಕಿತ್ತಾಕ್ಬಿಡ್ತಾನೆ ಅಂತೇಳ್ಬಿಟ್ಟು ಅವ್ನು ಮಲಗಿಸಿ ನಾನು ಒಂದಿನ ಮಾಡ್ಕೊಳ್ತೀನಿ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಡೈಲಿ ಈ ಥರ ಕ್ಲೀನ್ ಮಾಡೋದ್ರಿಂದ ಡಸ್ಟೇನಾಗಿರಲ್ಲ, ಆದರೂ ನಮ್ಮ ಮನಃಶಾಂತಿಗೋಸ್ಕರ ನಾವು ಮಾಡಲೇಬೇಕಾಗತ್ತೆ. ಸೊ ಫಸ್ಟು ನಾನು ನನ್ನ ಬೆಡ್ರೂಮ್ ಕ್ಲೀನ್ ಮಾಡ್ಕೊ ಬಂದೆ. ಫುಲ್ ಮೆಸ್ಸಿ ಆಗಿತ್ತು. ಎದ್ದ ತಕ್ಷಣ ನಾನು ಯಾವುದನ್ನು ಮಡ್ಚಕ್ಕೆ ಹೋಗೋದಿಲ್ಲ, ಅಂದರೆ ಮನವಿ ಸ್ವಲ್ಪ ಲೇಟಾಗಿ ಹೇಳ್ತಾನೆ ನಮಗಿಂತ. ಆಮೇಲೆ ನೆಲ ಕಸ ಗುಡ್ಸ್ಕೊಂಡಿರ್ತೀನಿ, ನೆಲ ಒರೆಸೋದನ್ನು ಆ್ಯಸ್ ಯೂಶ್ವಲ್ ಎಲ್ಲ ಮಂಚಾಗಿರೋದ್ರಿಂದ ತೊಂದರೆ ಇಲ್ಲ. ಕೆಳಗಡೆ ಅಷ್ಟೇ ಒರೆಸ್ಕೊಂಡು ಕಸ ಹೊಡ್ಕೊಂಡು ಒರೆಸ್ಕೊತೀವಿ ಅಷ್ಟೇ. ಮೇಲುಗಡೆ ಮಲಗಿರ್ತಾನಲ್ಲ ಮನವಿತ್ತು. ಆಮೇಲೆ ಒಂದು ಸ್ನಾನ ಮಾಡಿಸೋಕ್ಕೂ ಮುಂಚೆ ನಾನು ಬೆಡ್ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ಗಳೆಲ್ಲ ಮಡಚಿಬಿಟ್ಟು ಇಟ್ಟು ಆ ನಂತರನೇ ಮನವಿತ್ತು ಸ್ನಾನ ಮಾಡಿಸೋದು. ಸೊ ಡೈಲಿ ಇದೇ ನನ್ನ ರೊಟೀನ್ ಆಗಿರುತ್ತೆ. ಹಾಂ, ಕ್ಲೀನಿಂಗ್ ಅಂತ ಅಂದರೆ ಒಂದು ವಾರಕ್ಕೊಂದ್ಸರಿ ಇಲ್ಲಾಂದರೆ 15 ದಿನಕ್ಕೊಂದ್ಸರಿ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಬಾತ್ರೂಮ್ ಮಾತ್ರ ನಾನು ವೀಕ್ಲಿ 2 ಸರಿ ಕ್ಲೀನ್ ಮಾಡ್ತೀನಿ, ಬುಧವಾರ ಮತ್ತು ಭಾನುವಾರ. ಬಾತ್ರೂಮ್ ಮಾತ್ರ ನನಗೆ ಕ್ಲೀನಾಗಿರಬೇಕು, ಯಾಕಂದರೆ ಮನವಿದನ್ನು ಕೂರಿಸ್ಬಿಟ್ಟು ಅಲ್ಲೇ ಸ್ನಾನ ಮಾಡಿಸೋದು, ಆಮೇಲೆ ನಾವು ಬಟ್ಟೆ ಕೂಡ ಅಲ್ಲೇ ತೊಳೆಯೋದಾಗಿರೋದ್ರಿಂದ ಸ್ವಲ್ಪ ಕ್ಲೀನಾಗಿದ್ದರೆ ನಮಗೂ ಕೂಡ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಸ್ವಲ್ಪ ನೀಟ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಸ್ವಲ್ಪ ದೊಡ್ಡ ಆಗೋ ತನಕ ಇದನ್ನೆಲ್ಲ ನೋಡ್ಕೊಬೇಕಾಗತ್ತೆ ಸ್ವಲ್ಪ ಡೀಪಾಗಿ, ಆನಂತರ ಅವ್ರವ್ರದ್ದು ಕಾಳಜಿ ಅವರು ವಹಿಸ್ಕೊಂಡು ಹೋಗ್ತಾರೆ. ಸೊ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡಲೇಬೇಕಾಗತ್ತೆ. ಸೊ ಒಂದು ಕಡೆಯಿಂದ ಕ್ಲೀನ್ ಆಯಿತು. ಕಿಚನ್ ಅಂತೂ ನಾನು ಕಿಚನ್ ಸೆಲ್ಫ್ ಇದೆಯಲ್ಲ, ಸೊ ಅದನ್ನು ಡೈಲಿ ಅಂದರೆ 2 ಟೈಮ್ ತೋರಿಸ್ತೀನಿ. ಮಾರ್ನಿಂಗ್ ಒಂದ್ಸರಿ ಅಡುಗೆ ಆದ ತಕ್ಷಣ, ಮತ್ತು ಸಂಜೆ ಒಂದ್ಸರಿ ಅಡುಗೆ ಆದ ತಕ್ಷಣ ಒರೆಸ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ನಂಗೆ ಕಿಚನ್ ಯಾವಾಗಲೂ ಕ್ಲೀನಾಗಿರುತ್ತೆ. ಸೊ ಯಾವುದನ್ನು ಬಿಟ್ಟಿರಲ್ಲ ನಾನು, ಅಡುಗೆ ಏನು ಮಿಕ್ಕಿತ್ತೆ ಅದೆಲ್ಲ ಚಿಕ್ಕ ಚಿಕ್ಕದು ಪಾತ್ರೆಗೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಮಗೆ ನೀಟಾಗಿ ಕಾಣ್ತಾ ಇದೆ. ಸೊ ಆಮೇಲೆ ಫ್ರಿಜ್ ಬಂದುಬಿಟ್ಟು ಲಾಸ್ಟು ನಾವು ಊರಿಗೆ ಹೋದಾಗ ಹಸ್ಬೆಂಡೆಲ್ಲ ಕ್ಲೀನ್ ಮಾಡಿದ್ರು, ಅದಕ್ಕೋಸ್ಕರ ಒಳಗಡೆ ಏನೂ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಮೇಲುಗಡೆ ಅಷ್ಟೇ ನಾನು ನೀಟಾಗಿ ಒರೆಸ್ಕೊಂಡೆ. ಆನಂತರ ಫ್ರಿಜ್ ಮೇಲುಗಡೆ ಇರೋದೆಲ್ಲ ಅದು ಹೇಳಿದ್ದೆಲ್ಲ ಹಸ್ಬೆಂಡಲ್ಲಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ, ಅದನ್ನು ಕೂಡ ಕ್ಲೀನ್ ಮಾಡಿದ್ದಾರೆ. ಅಂದರೆ ಒಂದು ಮನಿ ಪ್ಲ್ಯಾಂಟ್ ಇತ್ತು, ಅದೆಲ್ಲ ಸತ್ತೋಗಿತ್ತು, ಅಂದರೆ ಅದನ್ನು ಕೊಳೆತ್ಬಿಟ್ಟು ಸತ್ತೋಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟಿದ್ದರು. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ರು, ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲ ಅಂತ ಅಂದರೂ ಹಸ್ಬೆಂಡು ನೀಟಾಗಿ ಇಟ್ಕೊಂಡಿರ್ತಾರೆ. ಆಮೇಲೆ ಅದೇ ಸೆಲ್ಫ್ ಕಟ್ಟೆ ಕೆಳಗಡೆ ಕಬೋರ್ಡಲ್ಲಿ ಅದನ್ನು ನಾನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀನಿ. ಒಂದು ಸರಿ ಬಿಟ್ಟರೆ, ಅಂದರೆ ಒಂದು ವಾರ ಇಲ್ಲ 15 ದಿನ ಬಿಟ್ಟರೆ ಚಿಕ್ಕ ಚಿಕ್ಕ ಜಿರಳೆ ಆಗೋ ಚಾನ್ಸಸ್ ಇರುತ್ತೆ. ಜಿರಳೆ ಆದರೆ ನನಗೂ ಆಗೋಲ್ಲ, ಹಸ್ಬೆಂಡಿಗಂತೂ ಫಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಕ್ಲೀನ್ ಮಾಡ್ತಾ ಇರ್ತೀನಿ. ಆಮೇಲೆ ಜಿರಳೆ ಇದು ಬರುತ್ತೆ, ಪೇಸ್ಟ್ ಬರುತ್ತೆ, ಅದನ್ನು ಕೂಡ ಅಲ್ಲಲ್ಲಲ್ಲೇ ಹಚ್ಚಿರ್ತೀವಿ ನಾವು. ಅಂದರೆ ಮನವಿದ ಕೈ ಸಿಗಬಾರ್ದು ಆ ಥರ ಎಲ್ಲ, ಸ್ವಲ್ಪ ಸಂದಿಲೆಲ್ಲ ಹಚ್ಚಿರ್ತೀವಿ. ಸೊ ಅದಕ್ಕೋಸ್ಕರ ಮನೇಲಿ ಒಂದು ಜಿರಳೆನೂ ಆಗಿಲ್ಲ. ಸೊ ಈ ಥರ ನೀಟ್ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಜಿರಳೆ ಅಲ್ಲ ಏನೂ ಬರೋದಿಲ್ಲ. ಆಮೇಲೆ ನಮ್ಮ ಕಿಟಕಿಯಿಂದ ಸೊಳ್ಳೆಗಳು ಜಾಸ್ತಿ ಬರುತ್ತೆ. ಸೊಳ್ಳೆಗಳು ಬರುತ್ತೆ ಅಂದ ತಕ್ಷಣ ಸಂಜೆ ನಾವು ಒಂದು 6 ಗಂಟೆ ಹೀಗೆ ವಿಂಡೋ ಮತ್ತು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಒಂದ್ಸರಿ ಬ್ಯಾಟಲ್ಲೆಲ್ಲ ಸೊಳ್ಳೆ ಹೊಡೆದ್ಬಿಟ್ಟು ಕೂತ್ಬಿಟ್ರೆ ತಿರ್ಗಾ ಬೆಳಗ್ಗೆ ನಾವು ವಿಂಡೋ ಎಲ್ಲ ಓಪನ್ ಮಾಡೋದು. ಅಡುಗೆ ಮಾಡುವಾಗ ಮಾತ್ರ ನಾನು ವಿಂಡೋ ಓಪನ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಎನಿ ಟೈಮ್ ಕ್ಲೋಸ್ ಇಟ್ಕೊಂಡಿರ್ತೀನಿ. ಅಂದರೆ ಮನವಿತ್ ಇಲ್ಲಿ ಆಟಾಡ್ತಾ ಇರುವ ಹಾಲಲ್ಲಿ ಸೊಳ್ಳೆ ಕಡಿ ಚಾನ್ಸಸ್ ಇರುತ್ತೆ. ಇವಾಗೆಲ್ಲ ನಿಮಗೆಲ್ಲ ಗೊತ್ತು ಡೆಂಗು ಬಂದಿದೆ, ಅದಕ್ಕೋಸ್ಕರ ಸ್ವಲ್ಪ ಎಷ್ಟು ನಾವು ಕೇರ್ಫುಲ್ಲಾಗಿ ಇಟ್ಕೋಬೇಕು ಮಕ್ಕಳನ್ನ, ಮಕ್ಕಳಂತ ಅಲ್ಲ ಎಲ್ಲರೂ ಕೇರ್ಫುಲ್ಲಾಗಿರಬೇಕು. ನಮಗೆ ಮೇನ್ ಆಗಿರೋದು ನನ್ನ ಮಗನ ಮನವಿತದು ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವನ್ನ ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗತ್ತೆ. ಸೊ ಈ ಒಂದು ಕ್ಲೀನಿಂಗು ಊರಿಂದ ಊರಿಗೆ ಹೋಗಿದ್ದೇನು ದಸರಾ ಟೈಮಲ್ಲಿ ಮಾಡಿದ್ದು ನಾನು. ದಸರಾ ಅಂದರೆ ನವರಾತ್ರಿ ಟೈಮಲ್ಲಿ ಕ್ಲೀನಿಂಗ್ ಮಾಡಿದ್ರು, ಆದಮೇಲೆ ಮಾಡಿರಲಿಲ್ಲ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಗ್ತಾ ಬಂತು, ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬಂತು. ಸೊ ಕ್ಲೀನೇ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಹೇಳ್ಬೇಕಂತ ಅಂದರೆ ಓವನು ಒಂದು ಕಡೆ ಸೈಡ್ಗೆ
ಸಿಂಕಿಂದ ನೀರು ಬಿದ್ದು ಬಿದ್ದು ತುಕ್ಕಿಡ್ದು ಬಿಟ್ಟಿದೆ. ಸೊ ಅದನ್ನ ಹಸ್ಬೆಂಡು ಆಲ್ರೆಡಿ ಸ್ವಲ್ಪ ಇದ್ದಾಗಲೇ ನೋಡಿದ್ರು ಅವರು, ಅದಕ್ಕೆ ಕವರ್ ಪ್ಯಾಕ್ ಮಾಡಿದ್ರು. ಅದನ್ನ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಏನಾಗಿದೆ ಅಂತ. ಕವರ್ ಪ್ಯಾಕ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಇವತ್ತು ನೋಡಿದಾಗ ಅದು ಫುಲ್ಲು ರೆಸ್ಟ್ ಹಿಡಿದು ಬಿಟ್ಟಿದೆ. ನೋಡಿದ್ರೆ ನಿಜ ನಾ ಬಯಸ್ಕೊಳ್ತೀನಿ, ಹೊಸ ಹೂವನ್ನು ತಗೊಬಂದು 1 ವರ್ಷನೂ ಆಗಿಲ್ಲ, 7-6 ಮಂತ್ ಆಗಿರ್ಬೇಕಷ್ಟೇ, ಹೊಸ ಹೂವನ್ನು ಆ ಥರ ಆಗಿಬಿಟ್ಟಿದೆ. ಸೊ ನೋಡಕ್ಕೆ ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಸರಿಯಾಗೋದಿಲ್ಲ. ಮತ್ತು ಅದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ನೋಡ್ಕೊಬೇಕು, ಅಂದರೆ ಸೊಲ್ಯೂಷನ್ ಇದ್ದರೆ ಕಣ್ಕೋಬೇಕು ನಾವೇ. ಇವಾಗ ಕವರ್ ಪ್ಯಾಕ್ ಮಾಡಿದ್ರು ಹಸ್ಬೆಂಡು, ಸ್ವಲ್ಪ ರಷ್ಟ್ ಇರುವಾಗಲೇ ಕವರ್ ಪ್ಯಾಕ್ ಮಾಡಿದ್ರು, ಆದರೂ ಇವಾಗ ಅದರೊಳಗೆ ನೀರು ಹೋಗಿಲ್ಲ ಅಂತ ಅಂದರೂ ರಷ್ಟ್ ತೊಗೊಳ್ತಾ ಇದೆ. ಅದು ಯಾವುದರಿಂದ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ರಷ್ಟ್ ಇದೆ ಅಂತ. ನಿಜ ನಾನು ಇದರಲ್ಲೇ ಬಯಸ್ಕೊಳ್ಳೋದು. ಟಿ ವಿ ಕೂಡ ಹೀಗೆ, ಕಾಲಿಂದ ಬಂದುಬಿಟ್ಟು ನೀವು ಟಿ ವಿಗೆ ನೇರವಾಗಿ ಹಾಕಿಬಿಟ್ಟು ಸ್ಪ್ರೇನ ಒರೆಸ್ಬಾರ್ದು, ಸ್ವಲ್ಪ ಟಿಶ್ಯೂಗೆ ಅಥವಾ ಬಟ್ಟೆಗೆ ಹಾಕ್ಕೊಂಡು ಒರೆಸೋದ್ರಿಂದ ಏನೂ ಆಗೋದಿಲ್ಲ. ನಾನು ಸುಮ್ಮನೆ ಟಿ ವಿಗೆ ಸ್ಪ್ರೇ ಮಾಡಿಬಿಟ್ಟು ಒರೆಸೋದ್ರಿಂದ ಟಿ ವಿ ಹಾಳಾಗಿದೆ, ಡಾಟ್ ಡಾಟ್ಸ್ ಬಂದಿದೆ. ಅದನ್ನು ಲಾಸ್ಟ್ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ಯಾವ ಥರ ಆಗಿದೆ ಅಂತ. ಸೊ ತುಂಬ ನನ್ನ ಹಸ್ಬೆಂಡು ಏನು ಹೇಳ್ತಾರೆ, ಅವರು ಒಂದು ರಿಮೋಟ್ ಕೆಡಗಿದರೆ ಸಾಕು, ನೀನು ಕಷ್ಟಪಟ್ಟು ತೊಗೊಂಡಿದ್ದೆ ಅದು ಕೆಡಬೇಡ ಅಂತ ಹೇಳ್ತಾರೆ. ಸೊ ಇಂಥದ್ರೆಲ್ಲ ನಾನು ಒಂದು ಟಿ ವಿ ಆಯಿತು, ಓವನ್ ಆಯಿತು, ನನ್ನ ಒಂದು ಕೇರ್ಲೆಸ್ಸಿಂದನೇ ಆಗಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ಕೂಡ ಯಾವುದೂ ಏನು ಅಂದಿಲ್ಲ, ಆದ್ರೂ ಅವ್ರಿಗೆ ಅನಿಸುತ್ತಲ್ವ ಹಾಳಾಯಿತು ಅಂತ, ಅವರಿಗೆ ಮನಸ್ಸಿಗೆ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಯಿತು, ಇನ್ನು ಮುಂದೆ ನೋಡಬೇಕು, ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಹೀಗೆ ಮಾಡಿ ಫ್ರಿಡ್ಜ್ ಒಂದ್ಸರಿ ಕ್ಲೀನ್ ಮಾಡುವಾಗ ಒಳಗಡೆ ಏನು ಹೇಳ್ತಾರೆ, ಅದು ಜಾಸ್ತಿ ಐಸ್ ಆಗುತ್ತಲ್ವಾ, ಅದ್ರ ಮೇಲುಗಡೆ ಒಂದು ಮಿಷಿನ್ ಇರುತ್ತೆ. ಸೊ ಅದು ಐಸ್ ತುಂಬ ಗಟ್ಟಿಯಾಗ್ತಾ ಇತ್ತು, ಲಾಸ್ಟ್ ಹಳೆ ಮನೆಯಲ್ಲಿ ತುಂಬ ಗಟ್ಟಿಯಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಚಾಕುವಿಂದ ಗುದ್ದುಬಿಟ್ಟು ನಾನು ಐಸ್ ಕೆಡಗಕ್ಕೋದೆ. ಬಟ್ ಅದು ಐಸ್ ಅಲ್ಲ, ಅದು ಮಿಷನ್ಗೆ ಕವರ್ ವೈಟ್ ಕವರ್ ಆಗಿರೋದ್ರಿಂದ ಅದು ನನಗೆ ಐಸ್ ಥರ ಕಾಣ್ತು, ಆ ಕವರು ಹೋಲ್ ಆಗಿಬಿಟ್ಟಿತ್ತು. ಸೊ ಇದೇ ಥರ ಪೆದ್ದಾಗ ಏನಾದರೂ ಮಾಡ್ತಾ ಇರ್ತೀನಿ, ಹಸ್ಬೆಂಡ್ ಕಡೆ ಉಗಿಸ್ಕೊಂಡೆ, ಏನಾದರೂ ಅದು ಮಿಸ್ಟೇಕಾಗಿ ಏನಾದರೂ ಹಾಳಾದರೆ ನೋಡಿ ಮತ್ತೆ ನಿಂಗೆ ಇವಾಗ ಹೇಳಲ್ಲ ಅಂತ. ಬಟ್ ಅದೇನೂ ಆಗಿಲ್ಲ, ಅದು ಚಾಕು ಆಗಿರೋದ್ರಿಂದ ಚುಚ್ಚಿಬಿಟ್ಟು ಈಚೆ ಬಂದಿದೆ ಅಷ್ಟೇ, ದೊಡ್ಡ ಹೋಲ್ ಏನಾಗಿಲ್ಲ, ಅದು ಸ್ವಲ್ಪ ಕುಯಿ ಥರ ಆಗಿದೆ ಅಷ್ಟೇ. ಅದು ಸಿಕ್ಕಾಕೊಂಡ್ಬಿಟ್ಟಿತ್ತು ಚಾಕು, ಆಮೇಲೆ ನಿಧಾನವಾಗಿ ತೆಕ್ಕೊಂಡೆ, ಬಟ್ ಹೋಲೇನೂ ಆಗಿಲ್ಲ, ಕುಯ್ದು ಥರ ಆಗಿದೆ. ಸೊ ಲಾಸ್ಟ್ ಒಂದು 2 ಇಯರ್ಸ್ ಆಯ್ತು ಆಗಿ. ಸೊ ಈ ಥರ ಕೇರ್ಲೆಸ್ ಆಗಿ ಏನಾದರೂ ಮಾಡ್ತಾ ಇರ್ತೀನಿ. ಸೊ ಆದರೂ ಹಸ್ಬೆಂಡ್ ಏನು ಅನ್ನಲ್ಲ, ನಂದು ಗಡ್ಬಿಡಿ ಕೆಲಸ, ಬೇಗ ಬೇಗನೆ ಕೆಲಸ ಆಗಬೇಕು, ನೀಟಾಗಬೇಕು, ಹಾಗೆ ಗಡ್ಬಿಡಿ ಆಗಿ ಬೇಗ ಬೇಗನೆ ಆಗಬೇಕು, ನಾನು ಜಿ ಮಾಡ್ಕೊಳ್ತಾ ಮಾಡಬೇಕು ಅನ್ಸಲ್ಲ, ಬೇಗ ಬೇಗನೆ ಮಾಡಬೇಕು, ಆಮೇಲೆ ಬೇಗ ಬೇಗನೆ ಕೆಲಸ ಆಗಬೇಕು ಅಂತ. ಅದರಲ್ಲೂ ನಿಮಗೆಲ್ಲ ಗೊತ್ತು, ಮಗುನ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಅಂತ. ಅದಕ್ಕೆ ನಾವು ದೊಡ್ಡ ಮನೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ಮೇಂಟೆನೆನ್ಸ್ ಜಾಸ್ತಿ ಅಂತ. ನಮಗೆ ಕ್ಲೀನಾಗಿರಬೇಕು, ಪುಟಾಣಿ ಮನೆ ಆದರೂ ಕ್ಲೀನಾಗಿರಬೇಕು. ಸೊ ದೊಡ್ಡ ಮನೆ ಆಗಿ ಒಂದು ಕಡೆ ಮಾಡೋಕ್ಕಾಗಿಲ್ಲ, ಒಂದು ಕಡೆ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ಒಂದು ಸ್ವಲ್ಪ ಡಸ್ಟ್ ಇದ್ರೂ ಆಗಲ್ಲ. ಸೊ ಫಸ್ಟು ನಾವು ಬೆಂಗಳೂರಿಗೆ ಬಂದಾಗ ಮನೆ ಏನಿತ್ತು, ತುಂಬ ದೊಡ್ಡ ಮನೆ, 1 BHK ಮನೆಯೇ ತುಂಬ ದೊಡ್ಡದಿತ್ತು. ಸೊ ಅದನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಿರಲಿಲ್ಲ ನಮಗೆ, ನಾವಿಬ್ಬರೇ ಇದ್ದರು, ಮಗು ಇರಲಿಲ್ಲ, ಆದರೂ ನಾವು ಇಬ್ಬರೇ ಇದ್ದರೂ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇಬ್ಬರು ವರ್ಕಿಗೆ ಹೋಗ್ತಾಯಿದ್ವಿ, ಮನೆಗೆ ಬರೋದು. ಸೊ ಅದಕ್ಕೋಸ್ಕರ ನಾವು ಚಿಕ್ಕ ಮನೆಯೂ ನೋಡ್ತಾ, ಆಲ್ಮೋಸ್ಟ್ ಚಿಕ್ಕ ಮನೆಯೂ ನೋಡ್ತಾ ಇದ್ದಿದ್ದು. ಸೊ ಈ ಮನೆ ನಮಗೆ ಕಂಫರ್ಟಬಲ್ ಆಗಿದೆ, ಸಣ್ಣದಾಗಿದ್ದರೂ ತುಂಬ ಚೆನ್ನಾಗಿದೆ, ನಮಗೆ ತುಂಬ ಇಷ್ಟ. ಸೊ ಮನೆ ಬಂದ ತಕ್ಷಣ ಅದೇ ಹೇಳಿದ್ನಲ್ಲ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು, ಪಾಸಿಟಿವ್ ವೈಬ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಮನೇನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಗೊತ್ತಾ. ಒಂದು ಸರಿ ಯಾರಾದರೂ ಈ ಬ್ಲಾಗ್ ನೋಡ್ತಾ ಇದ್ದಿದೆ, ಒಂದು ಸರಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಲಲ್ಲಿ ಕೂತ್ಕೊಳ್ಳಿ, ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಅದು ನನ್ನ ಒಂದು ಅನಿಸಿಕೆ, ನಿಮಗೆಲ್ಲ ಹೇಗಾಗುತ್ತೋ ಗೊತ್ತಿಲ್ಲ, ನಿಮಗೇನಾದರೂ ಆ ಥರ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ, ಇವಾಗ ಲಾಸ್ಟ್ ಟಚ್ ಬಂದುಬಿಟ್ಟು ಕಸ ಹೊಡಿತಾ ಇದ್ದೀನಿ. ಮನ್ವಿತ್ ಬೇರೆ ಅಲ್ಲೇ ಇದ್ದಾನೆ, ಬಟ್ ನನಗೇನು ಕಟ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ವಲ್ಪ ಅದು ಮೊಬೈಲ್ ಇಟ್ಕೊಂಡು ಸ್ಟ್ಯಾಂಡ್ ಇದೆಯಲ್ಲ, ಸೊ ಅದ್ರ ಹತ್ರ ಹೋಗ್ತಾ ಇದ್ದೆ, ಬಿಟ್ಟರೆ ಬೇರೆ ಏನು ಮಾಡ್ತಾ ಇರಲ್ಲ ಅವನು. ಮನ್ವಿತ್ ಆ ಕಡೆ ಬಾ, ಈ ಕಡೆ ಬಾ ಅಂತ ಹೇಳಿದ್ರೆ ಸ್ವಲ್ಪ ಬರ್ತಾನೆ, ಅವನು ನನ್ನ ಮಾತು ಕೇಳ್ತಾನೆ. ಅವ್ರ ಪಪ್ಪ ಇಲ್ಲ ಅಂತಂದ್ರೆ ನನ್ನ ಮಾತು ಚೆನ್ನಾಗಿ ಕೇಳ್ತಾನೆ, ಅವ್ರ ಪಪ್ಪ ಇದ್ರೆ ಮಾತ್ರ ನನ್ನ ಮಾತು ಕೇಳೋದಿಲ್ಲ ಅವನು. ಸೊ ನೋಡಿದ್ರಲ್ಲ, ಅವ್ನು ಕಿತಾಪತಿ ಮಾಡ್ತಾ ನನ್ನ ಮನ್ವಿತ್ತು, ಏನೇನೋ ಮಾಡ್ತಾ ಇರ್ತಾನೆ, ಒಂದು ನಿಮಿಷನೂ ಸುಮ್ಮನೆ ಕೂರಲ್ಲ ಅವನು, ಏನೋ ಒಂದು ಮಾಡ್ತಾ ಇರಬೇಕು, ಏನೋ ಒಂದು ಆ್ಯಕ್ಟಿವಿಟಿ ಇರಬೇಕು ಅವನು. ಸೊ ಹಾಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ, ಅವ್ನು ಮಾತಾಡೋದು ತೋರಿಸ್ತೀನಿ ಅಂತ, ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ, ಇನ್ನೂ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅನ್ನೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆನಾ, ಹಾಗೆ ಇವಾಗ ಲಾಸ್ಟು ಮೊಬೈಲ್ ಬೇರೆ ಚಾರ್ಜ್ ಇರಲಿಲ್ಲ, ನೆಲ ಹೊಸ್ದೋಗಿ ಹೋಗ್ತಾ ಇದೆ ಅಷ್ಟೊಂದೇ ಸ್ವಿಚಪ್ ಆಗಿಬಿಡ್ತು. ಸೊ ನಂತರ ನಾನು ಚಾರ್ಜ್ ಹಾಕ್ಕೊಂಡು ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಫಸ್ಟು ನಾನು ರೂಮಿಂದ ನೆಲ ಒರೆಸ್ಕೊಂಡ್ಬರ್ತಾ ಇದ್ದೀನಿ, ಮನೆ ಹಾಲಲ್ಲಿದ್ದ ನಾನು ಫಸ್ಟು ನೆಲ ಒರೆಸುವಾಗ
ಒರೆಸ್ತಾ ಒರೆಸ್ತಾ ಹಾಗೆ ಫ್ಯಾನ್ ಹಾಕೊಂಬಂದುಬಿಡ್ತೀನಿ, ಫುಲ್ ಡ್ರೈ ಆಗೋಗುತ್ತೆ, ತುಳಿದ್ರೂ ಏನು ತೊಂದರೆ ಇರೋಲ್ಲ. ಸೊ ನಂತರ ನೋಡಿ ಇಷ್ಟೆಲ್ಲ ಕ್ಲೀನ್ ಆಯಿತು. ನೋಡಿ ಇವಾಗ ಫುಲ್ ಆಯಿತು. ನಾನು ಸ್ಟಾರ್ಟ್ ಮಾಡಿದೆ 12 ಗಂಟೆಗೆ, 4:30 ಮುಗೀತು ನಾನೆಲ್ಲ ಕ್ಲೀನ್ ಮಾಡೋದು. ನೀವು ಬರೀ 10 ನಿಮಿಷದ ವಿಡಿಯೋ ಅಷ್ಟೇ, ಅಂದರೆ ಎಷ್ಟೊಂದು ಅಂದರೆ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ. ಡೀಪಾಗಿ ಮಾಡಿರೋದನ್ನ ತೋರ್ಸೋಕ್ಕೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ ನಾನು ಅಷ್ಟೇ ತೋರಿಸ್ಕೊಂಡೆ ಅಷ್ಟೇ. ಸೊ ಫೈನಲ್ ಟಚ್ ಆಗಿ ನಾನು ಹೇಳಿದ್ನಲ್ಲ, ಓಡನ್ನೆಲ್ಲ ಬರೆದು ಲೆಮನ್ ಫ್ಲೇವರ್ ಬರುವಂಥ ಒಂದು ಹೋಮ್ ಸ್ಪ್ರೇ ಹಾಕ್ತಾ ಇದ್ದೀನಿ. ಇದು ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗಮ್ಮ. ಆಚೆಯಿಂದ ಯಾರಾದರೂ ಬಂದರೂ ಮನೆ ಒಳಗೆ ಗಮ್ ಅಂತಿರುತ್ತೆ, ಒಳಗಡೆ ಬಂದರೆ ಹಾಯ್ ಅನಿಸುತ್ತೆ, ಒಂಥರ ಕೂಲಾಗಿರುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಹಾಗೆ ಒಂದು 5:30 ಆಗಿದೆ ಇವಾಗ, ಹಸ್ಬೆಂಡ್ ಬರೋ ಟೈಮ್ ಬೇರೆ ಆಯಿತು. ಸೊ ನಾನು ಇಡ್ಲಿಗೆ ಇಡೋಣ ಅಂತೇಳ್ಬಿಟ್ಟು ಇಡ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಬಂದುಬಿಟ್ಟು ಹಸ್ಬೆಂಡ್ಗೆ ಉಪ್ಪಿಟ್ಟು ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತ, ಸಾಂಬಾರು ಬಂದುಬಿಟ್ಟು ನೆನ್ನೆ ಮಾಡಿರೋದು. ಸೊ ಇವತ್ತು ಚೆನ್ನಾಗಿರಲ್ಲ, ಇಲ್ಲ ಆಫೀಸಲ್ಲಿ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಊಟ ಮಾಡ್ತಾ ಇರ್ತಾರೆ, ಅದು ನಿನ್ನೆದು ಮೊನ್ನೆದು ಕೊಡೋಕ್ಕೆ ಇಷ್ಟ ಆಗಲ್ಲ ನನಗೆ. ಮಧ್ಯಾಹ್ನಕ್ಕೆ ಅಂತಬಿಟ್ಟು ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ, ಮಾರ್ನಿಂಗು ಬಿಸಿ ಬಿಸಿ ಇಡ್ಲಿ ಮಾಡಿಕೊಟ್ಟಿದ್ದೆ. ಇದು ನಾನೇ ತಯಾರು ಮಾಡುವಂಥ ಇಡ್ಲಿ ಹಿಟ್ಟು, ಮನೆಯಲ್ಲೇ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ ರವೆ ಇಡ್ಲಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಇದರ ಯಾವ ಏನೇನು ಹಾಕ್ತೀನಿ ಅಂತ ಫುಲ್ ತೋರಿಸ್ತೀನಿ, ಓಕೆನಾ. ಇವಾಗ ಇಡ್ಲಿ ಕೂಡ ರೆಡಿ ಆಗ್ತಾ ಇದೆ, ತಿನ್ಕೊಂಡು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಹಾಯ್, ನೋಡಿದ್ರಲ್ಲ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು, ಆನಂತರ ಬಾತ್ರೂಮ್ ಬೇರೆ ತೊಳೆದಿತ್ತು. ಇವತ್ತು ಬುಧವಾರ ಆಗಿರೋದ್ರಿಂದ ಬಾತ್ರೂಮ್ ನಾನು ಬುಧವಾರ ಹಾಗೆ ಭಾನುವಾರ ಅಷ್ಟೇ ತೊಳೆಯೋದು, ಮಿಕ್ಕಿದ ಟೈಮಲ್ಲಿ ತೊಳೆಯೋಕ್ಕಾಗೋದಿಲ್ಲ. ಯಾಕಂದರೆ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಆಮೇಲೆ ತಿಂಡಿತೇನಲ್ವಾ. ಇವತ್ತು ಗುರುವಾರ ಭಾನುವಾರ ನಾನು ತಿಂಡಿ ತಿನ್ಕೊಂಡು ಆನಂತರ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡೋದು. ಸೊ ಇವತ್ತು ಕೂಡ ಅಷ್ಟೇ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಾತ್ರೂಮ್ ತೊಳೆದಿತ್ತು, ಬಾತ್ರೂಮ್ ಕೂಡ ತೊಳ್ಕೊಂಡೆ, ಮನವಿ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿಕೊಂಡೆ ನಾನು. ಸೊ ಇವತ್ತಿನ ಕ್ಲೀನಿಂಗ್ ಬ್ಲಾಗ್ ಈ ಥರ ಇತ್ತು, ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಶಪ್ ಆಗಿ ನಾನು ಮನವಿ ಈ ಥರ ಕಾಣ್ತಾ ಇದ್ದೀವಿ. ಮನಿತ್ ಎಲ್ಲರೂ ಹೇಳ್ತಾರೆ ಬೆಳಿಗ್ಗೆ ಸಂಜೆ ನೀವು ಈ ಥರ ವಿಭೂತಿಲಿಪ್ಪ ಅಂದರೆ ಬರ್ಕೊಳ್ತೀರಿ ಅಂತ. ಹೌದು, ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ, ಸೊ ಲಿಂಗಾಯತ್ಸ್ ಅಂತ ಅಷ್ಟೇ ಅಲ್ಲ, ಸೊ ನಾವು ನಂದು ಮಾತ್ರ ಹೇಳ್ತಾರೆ ನಾನು ಲಿಂಗಾಯತ್ಸ್ ಆಗಿರೋದ್ರಿಂದ, ಸೊ ನಮ್ಮ ಶಿವನ ಒಂದು ಸ್ವರೂಪವಾಗಿ ನಾನು ಈ ಥರ ವಿಭೂತಿನ ಹಚ್ಕೊಳ್ತೀವಿ, ನಾನು ಹಸ್ಬೆಂಡ್ ನಮ್ಮನೇಲಿ ಎಲ್ಲರೂ ಅಷ್ಟೇ, ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಅಷ್ಟೇ, ಅಮ್ಮನ ಕಡೆ ಆಗಿರ್ಬೋದು ಅಪ್ಪನ ಅತ್ತೆ ಕಡೆ ಆಗಿರ್ಬೋದು ಎಲ್ಲರೂ ಈ ಥರ ಹಚ್ಕೊಳ್ತೀವಿ. ಸೊ ಇಲ್ಲಿ ನಮ್ಮ ಏರಿಯಾದಲ್ಲಿ ಹೇಳ್ತಾರೆ ಮನ್ವಿತ್ ಈ ಥರ ಬೆಳಗ್ಗೆ ಸಂಜೆ ಈ ಥರ ಮುಖ ತೊಳಿಸಾದ್ಮೇಲೆ ಈ ಥರ ವಿಭೂತಿಲ ಹಚ್ಬಿಡ್ತೀನಲ್ವಾ, ಸೊ ಅವ್ರು ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಇದೊಂದು ಕ್ಲಾರಿಟಿ ಕೊಟ್ಟೆ. ಸೊ ನಾವು ಈ ಥರ ಅಂದರೆ ಡೈಲಿ 2 ಟೈಮ್ಸ್ ಈ ಥರ ವಿಭೂತಿಲಿ ಹಚ್ಕೊಳ್ತೀವಿ. ನೋಡಿ ಮನ್ವಿತು, ನಾನು ಕಪ್ ಇಟ್ಕೊಂಡೆ ಅಂತ ಅವನು ಕಪ್ ಬೇಕು ಅಂತ ಅವನಿಗೆ ಹಚ್ಚುತ್ತೆ, ನಾನು ಕುಂಕುಮ ಇಟ್ಕೊಂಡೆ ಅಂತ ಅವನಿಗೆ ಕುಂಕುಮ ಬೇಕು ಅಂತ ಅದಕ್ಕೆ ಹಚ್ಚುತ್ತೀನಿ, ತೋರಿಸು ಮನೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪನಾದರೂ ಇಷ್ಟ ಆದರೆ ಹೇಳಿದ್ನೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ನಮಸ್ಕಾರ, ಟೇಕ್ ಲವ್ ಯು, ಬೈ ಬೈ ಮೇಡಮ್, ಬೈ. ಹೇಳು, ಕೈ ಮಾಡು, ಬಾಯ್ ಬಾಯ್. ಸಾಕು ಸಾಕು.